ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಯಾವಾಗ ರಿಲೀಸ್ ಆಯ್ತು ಅದಾದ್ಮೇಲೆ SIT ಕೂಡ ಫುಲ್ ಅಲರ್ಟ್ ಆಗಿದೆ. ವಿಡಿಯೋ ಬಿಟ್ಟಿದ್ದಲ್ಲಿಂದ ಇದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದೆ. ವಿಡಿಯೋ ಎಲ್ಲಿಂದ ಹೊರಬಂದಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ SIT. ಈಗಾಗಲೇ 31ನೇ ತಾರೀಕು ಬರ್ತೀನಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಕರೆಕ್ಟ್ ಆಗಿ ಆ ವಿಡಿಯೋದಲ್ಲಿ ಹೇಳಿದ್ದಾರೆ, ಬರ್ತೀನಿ ಬಂದು SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ. ಕಳೆದ ಬಾರಿ ಕೂಡ ಇದೇ ರೀತಿ ಕಾಲಾವಕಾಶವನ್ನ ಕೋರಿದ್ರು ಪ್ರಜ್ವಾಲ್, 7 ದಿನ ಆದ್ಮೇಲೆ ಬರ್ತೀನಿ ಅಂತೇಳಿ, ಬರಲೇ ಇಲ್ಲ. ಆದ್ರೆ ಕಳೆದ ಬಾರಿ ಹೇಳಿದಂತೆ ವಿಚಾರಣೆಗೆ ಹಾಜರಾಗದೆ ಕಳ್ಳಾಟ ಆಡಿದ್ರಲ್ಲ, ಈ ಬಾರಿನೂ ಕೂಡ ಅದೇ ರೀತಿ 31ನೇ ತಾರೀಕು ಬರ್ತೀನಿ ಅಂತ ಅಂದ್ಬಿಟ್ಟು ಬರ್ಲಿಲ್ಲ ಅಂತಂದ್ರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಸಂಪರ್ಕ ಮಾಡೋದಕ್ಕೆ SIT ಟೀಮ್ ಪ್ಲಾನ್ ಮಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಯಾವಾಗ ರಿಲೀಸ್ ಆಯ್ತು ಅದಾದ್ಮೇಲೆ SIT ಅಲರ್ಟ್ ಆಗಿದೆ, ಕಂಪ್ಲೀಟ್ ಆಗಿ SIT ಟೀಮ್ ವಾಚ್ ಮಾಡ್ತಾ ಇದೆ. ಸೊ ಪ್ರಜ್ವಲ್ ರೇವಣ್ಣ ಅವರು ಆ ವಿಡಿಯೋದಲ್ಲಿ ಏನೇನು ಹೇಳಿದ್ರು ಅದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ 31ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿಂದ ಬರ್ತಾರೆ, ಹೆಂಗ್ ಬರ್ತಾರೆ, ಯಾವಾಗ ಬರ್ತಾರೆ ಅನ್ನೋದು 31ನೇ ತಾರೀಕು ಹೇಳಿದ್ದಾರೆ ಅಷ್ಟೇ. ಆದ್ರೆ ಎಲ್ಲಿ ಬರ್ತಾರೆ, ಹೆಂಗ್ ಬರ್ತಾರೆ ಹೇಳಿಲ್ಲ. ಹೀಗಾಗಿ ಓಕೆ ಫೈನ್, ನಾವು ಪ್ರಜ್ವಲ್ ರೇವಣ್ಣ ಅವ್ರನ್ನೇ ನೇರವಾಗಿ ಸಂಪರ್ಕ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತೇಳಿ SIT ಟೀಮ್ ಅಲರ್ಟ್ ಆಗ್ತಾ ಇದೆ. ಕೇಂದ್ರದ ತನಿಖಾ ಸಂಸ್ಥೆಗಳಿಗೂ ಕೂಡ ಈ ಬಗ್ಗೆ SIT ಮಾಹಿತಿಯನ್ನ ರವಾನೆ ಮಾಡಿದೆ. ಇಂಟರ್ಪೋಲ್ಗೂ ಕೂಡ ಮಾಹಿತಿಯನ್ನ ಕೋರಲಿದೆ SIT. ವಿಡಿಯೋ ಬಿಟ್ಟಿರೋದು ಪ್ರಜ್ವಲ್ ಅರೆಸ್ಟ್ ಮಾಡಲು ಸಹಕಾರಿ ಆಗೇ ಆಗತ್ತೆ. ಇದು ಏರ್ಪೋರ್ಟ್ಗಿಂತ ಮುಖ್ಯವಾಗಿ ಈ ಮನುಷ್ಯ ಅದು ಎಲ್ಲಿಂದಾದರೂ ಒಂದು ಕಡೆ ಶೇರ್ ಮಾಡಿರಬೇಕಲ್ಲ, ಅದರ IP ಅಡ್ರೆಸ್ಸು, ಅದಕ್ಕೆ ಬಳಸಿರಬಹುದಾದಂಥ ಇಂಟರ್ನೆಟ್ಟು, ಆ ಥರದ್ದೆಲ್ಲ ಇರ್ತದಲ್ಲ ಒಂಚೂರು, ಅದನ್ನೆಲ್ಲ ಪತ್ತೆ ಹಚ್ಚಿಬಿಟ್ಟು ಈ ಪ್ರಜ್ವಲ್ಲು ಏನಿದ್ದಾನೆ ಈ ಮನುಷ್ಯ, ಈ ಮನುಷ್ಯನನ್ನು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ಲಾನ್ ಆಫ್ ಆಕ್ಷನ್ಸ್ ಮತ್ತು ತಯಾರಿಯನ್ನು ಮಾಡಿಕೊಳ್ಳಲಾಗತ್ತೆ. ಆದರೆ ಪಾಪ SIT ಯ ಫೇಲ್ಯೂರ್ ಅಂತ ನಾನು ಹೇಳೋದಿಲ್ಲ, SIT ಗೆ ಇರುವ ಲಿಮಿಟೇಷನ್ಸ್ ಇಷ್ಟೇನೇನೆ ಪಾಪ, ಏನ್ ಮಾಡ್ತೀರಿ. ಓಕೆ, ಲೆಟ್ ಮೀ ಟೇಕ್ ಪಬ್ಲಿಕ್ ಕಾಲ್ಸ್. ನಾನು ಕ್ಯಾಮ್ರಾ ಬನ್ನಿರಿ ಒಂಚೂರು, ಕ್ಯಾಮ್ರಾ ಅಂತಿರ್ತದೆ ಬನ್ನಿ, TV ಅಂತಿರ್ತದೆ ಬನ್ನಿ, ಪಕ್ಕದಲ್ಲಿ ಶರತ್ ಅಂತಿರ್ತಾರೆ ಅವ್ರನ್ನೂ ಕೂಡ ತೋರಿಸಿ ಒಂಚೂರು. ಓಕೆ, 2 ವಿಂಡೋ ಮಾಡ್ಕೊಳ್ಳಿ, ಶರತ್ನ ಒಂದು ವಿಂಡೋಲ್ ಹಾಕ್ಕೊಳ್ಳಿ, ನನ್ನ ಒಂದು ವಿಂಡೋಲ್ ಹಾಕ್ಕೊಳ್ಳಿ, ಇಲ್ಲಿ ಕೆಳಗಡೆ ಕರೆ ಮಾಡಿ ಅಂತ ಹಾಕ್ಕೊಳ್ಳಿ. ಸೋ ನೈಸ್, ವಂಡರ್ಫುಲ್. ಮಧ್ಯ ಅವಾಗವಾಗ ವಿಡಿಯೋ ಹಾಕೋತಾ ಹೋಗಿ, ಆಗ್ಬೋದೇನ್ರಿ ನಾಗು? ವಂಡರ್ಫುಲ್, ಥ್ಯಾಂಕ್ ಯು. ಓಕೆ, ಯಾರು ನಾಗರತ್ನಮ್ಮ ಅವ್ರು ಕಾಲ್ ಮಾಡಿರೋದಾ? ನಾಗರತ್ನಮ್ಮ ಬೆಂಗಳೂರಿಂದ. ನಾಗರತ್ನಮ್ಮ ಮೇಡಮ್ ಅವರೇ, ಹೇಳಿ ಸರ್. ಏನ್ ಹೇಳ್ಬೇಕು ಹೇಳಿ ಮೇಡಮ್, ನೀವ್ ಹೇಳಿದ್ರೆ ನಾನು ಕೇಳ್ತೀನಿ. ಹೇಳೋದಲ್ಲ ಸರ್, ಹಿಂಗೆ ಆಗೋದ್ರೆ ಪ್ರಪಂಚ ರಾಷ್ಟ್ರೀಯದವರೇ ಹಿಂಗ್ ಮಾಡಿದ್ರೆ ಸಾಮಾನ್ಯ ಮನ್ಸು ಏನ್ ಮಾಡ್ತಾರೆ ಹೇಳಿ ಸರ್. ನೀವೇ ಸಾಮಾನ್ಯದವ್ರದ್ದು ಎತ್ತಿ ಇಳಿತಾರೆ, ರಾಜಕೀಯವ್ರದ್ದು ಎತ್ತಿ ಇಳಿತಾರೆ ಸರ್. ಇಲ್ಲ, ಅವ್ರದ್ದು ಇಳಿತಾರೆ. ಇವಾಗ ಅವ್ರು ಮುಚ್ಕೋತಾರೆ ಬೇಕಾದ್ರೆ, ಇವಾಗ ಏನಾನ ಒಂದು ಸುಳ್ಳು ಅಪ್ಪದನ್ನೇ ಹೇಳ್ಕೊಂಡು ಮುಚ್ಕೋತಾರೆ. ಅದೇ ನಮ್ಮಂತವ್ರು ನಿಮ್ಮಂತವ್ರದ್ದು ಎತ್ತಿ ಇಳಿಯಲ್ವ ಸರ್? ಹೌದು ಹೌದು ಹೌದು. ನಮ್ದು ಹೆಂಗ್ ಹೇಳ್ತಾರೆ ಇವಾಗ, ಒಂದೇನಾನ ತಪ್ಪಾದ್ರೆ ಎಲ್ಲ ಪ್ರಕಟಣೆ ಮಾಡ್ತಾರೆ. ಅವ್ರದ್ದು ಮಾಡ್ತಾವ್ರ ಸರ್ ಇವಾಗ ಎಲ್ಲ ಪ್ರಕಟಣೆ ಮಾಡ್ತಾವ್ರೆ, ಬಟ್ ಅವ್ರವ್ರೆ ಮಾಡ್ಕೊತಾವ್ರೆ ಮೇಡಮ್ ಅವ್ರೆ ಪ್ರಕಟಣೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.